ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಿಂದ ಆರಿಸಿರುವಂಥ ನೂರು ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡಿಕೊಂಡು ಬರೋಣ ಈ ಎಲ್ಲ ಪ್ರಶ್ನೆಗಳು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಿಂದ ಆರಿಸಿಕೊಂಡಿರುವಂಥ ಪ್ರಶ್ನೆಗಳಾಗಿರುವಂಥದ್ದು ಇವು ಪರೀಕ್ಷಾ ದೃಷ್ಟಿಯಿಂದ ಉಪಯೋಗಕಾರಿಯಾಗಿರುವುದರ ಜೊತೆಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಸಹ ಈ ಒಂದು ಮಾದರಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು ವಿಶೇಷವಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಪಠ್ಯಪುಸ್ತಕದಿಂದ ಆಯ್ಕೆ ಮಾಡಿರುವಂಥ ಪ್ರಶ್ನೆಗಳು ಸಹ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರುತ್ತವೆ ಹಾಗೆ ಈ ಒಂದು ಸಮಾಜ ವಿಜ್ಞಾನದಲ್ಲಿನ ಪ್ರಶ್ನೆಗಳು ಸಹ ಇರುವಂಥದ್ದಾಗಿರುತ್ತದೆ ಬನ್ನಿ ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಪರೀಕ್ಷಾ ದೃಷ್ಟಿಯಿಂದ ಉಪಯೋಗಕಾರಿಯಾಗಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಒಂದೆಡೆಗೆ ಸಂಗ್ರಹಿಸಿರುವಂತಹ ಒಟ್ಟು ನೂರು ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದು ಜೊತೆಗೆ ಇನ್ನಿತರ ನೂರು ಪ್ರಮುಖವಾಗಿರುವಂತಹ ಪ್ರಶ್ನೆಗಳ ವಿಡಿಯೋಗಳನ್ನು ಸಹ ಆ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರುತ್ತೆ ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ಅತಿ ಕಡಿಮೆ ಭಾರತದಲ್ಲೇ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳ ಅಂತ ಹೇಳಿ ಕೇಳಿರುವಂತದ್ದು ಡ್ರಾಸ್ ಅನ್ನೋದು ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳ ಆಗಿರುವಂಥದ್ದು ಇನ್ನು ಭಾರತದಲ್ಲಿ ಅತಿ ಶೀತವಾದ ತಿಂಗಳು ಅಥವಾ ಮಾಹೆ ಯಾವ ಒಂದು ಮಂತ್ ಅತಿ ಶೀತವಾಗಿರುವಂಥದ್ದಾಗಿರುತ್ತದೆ ಅಂದಾಗ ಜನವರಿ ತಿಂಗಳು ಅತಿ ಶೀತವಾಗಿರುವಂಥ ಮಾಹೆ ಆಗಿರುವಂಥದ್ದು ಆಗಿದೆ ಇನ್ನು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ದೇಶದಲ್ಲೇ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂಥದ್ದು ಇಲ್ಲಿ ಗಂಗಾನಗರ ಇದು ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂಥ ಸ್ಥಳ ಆಗಿರುವಂಥದ್ದು ಆಗಿದೆ ಇನ್ನು ಬೇಸಿಗೆಯಲ್ಲಿನ ಪರಿಸರಣ ಮಳೆಯನ್ನು ಉತ್ತರ ಪ್ರದೇಶದಲ್ಲಿ ಹೀಗೆ ಕರೆಯುವರು ಈ ಒಂದು ಪರಿಸರಣ ಮಳೆ ಆ ಒಂದು ಸ್ಥಳೀಯ ಉಷ್ಣಾಂಶದಿಂದಾಗಿ ಉಂಟಾಗುವಂತಹ ಪರಿಸರಣ ಮಳೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತದೆ ಹಾಗೆ ಈ ಒಂದು ಉತ್ತರ ಪ್ರದೇಶದಲ್ಲಿ ಈ ಬೇಸಿಗೆಯಲ್ಲಿ ಆಗುವಂಥ ಪರಿಸರಣ ಮಳೆಗೆ ಯಾವ ಹೆಸರು ಕರೀತಾರೆ ಅಂದಾಗ ಅಂತ ಹೇಳಿ ಕರೆಯುವಂಥದ್ದು ಆಗಿದೆ ಹಾಗೆ ಕಾಲ ಕಾಲಬೈಸಾಕಿ ಎಂದರೆ ಏನು ಕಾಲ ಕಾಲಬೈಸಾಕಿ ಅಂದರೆ ಏನು ಅಂತ ಹೇಳಂದಾಗ ಇದು ಒಂದು ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆ ಅವಧಿಯಲ್ಲಿ ಆಗುವಂಥ ಪರಿಸರನ ಮಳೆಗೆ ಕಾಲ ಬೈಸಾಕಿ ಅಂತೇಳಿ ಕರೆಯುವಂಥದ್ದಾಗಿದೆ ಇನ್ನು ಮಾವಿನ ಹುಯ್ಲು ಎಂದರೆ ಏನು ಮಾವಿನ ಹುಯ್ಲು ಎಂದರೆ ಕೇರಳದಲ್ಲಿ ಬೇಸಿಗೆ ಅವಧಿಯಲ್ಲಿ ಆಗುವಂತಹ ಮಳೆಗೆ ಮಾವಿನ ಹುಯ್ಲು ಅಂತ ಹೇಳಿ ಕರೆಯಲಾಗುವಂಥದ್ದಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಪರಿಸರಣ ಮಳೆಯನ್ನು ಕಾಫಿ ಮಳೆ ಎಂದು ಕರೆಯುತ್ತಾರೆ ಈ ಕಾಫಿ ಹೂಮಳೆ ಅಂತ ಹೇಳಿ ಕರೆಯುವುದಕ್ಕೆ ಕಾರಣ ಏನು ಅಂದಾಗ ಕಾಫಿ ಬೆಳೆಗೆ ಇಲ್ಲಿ ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ಈ ಅವಧಿಯಲ್ಲಿ ಆಗುವಂತಹ ಮಳೆ ನೆರವಾಗುವ ಕಾರಣದಿಂದಾಗಿ ಇದನ್ನ ಕಾಫಿಯ ಹೂ ಮಳೆ ಅಂತ ಹೇಳಿ ಕರೆಯಲಾಗ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವೆಂದರೆ ಏನು ಇಲ್ಲಿ ಭಾರತದಲ್ಲಿ ಮಳೆಗಾಲ ಪ್ರಾರಂಭ ಆಗುವಂಥದ್ದು ಮಾನ್ಸೂನ್ ಮಾರುತಗಳು ಬೀಸುವುದರೊಂದಿಗೆ ಮಳೆಗಾಲ ಪ್ರಾರಂಭವಾಗುವಂಥದ್ದು ಆಗಿರ್ತದೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದರೆ ಮಳೆಗಾಲ ಸ್ಟಾರ್ಟಿಂಗ್ ಆಗುವಂಥದ್ದೇ ಮಳೆಗಾಲ ಈ ನೈಋತ್ಯ ದಿಕ್ಕಿನಿಂದ ಬೀಸುವಂತಹ ಮಾನ್ಸೂನ್ ಮಾರುತಗಳು ಇವು ಮುಂಗಾರು ಮಳೆಯನ್ನು ಸುರಿಸುವಂಥ ಕಾರಣದಿಂದ ಇದು ಮುಂಗಾರು ಮಳೆಗಾಲ ಅಥವಾ ಭಾರತದಲ್ಲಿ ಮಳೆಗಾಲದ ಆರಂಭದ ಕಾಲ ಅಂಥೇಳು ಸಹ ಇದಕ್ಕೆ ಕರೆಯಲಾಗುವಂಥದ್ದಾಗಿದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಎರಡು ಶಾಖೆಗಳು ಯಾವುವು ಎರಡು ಶಾಖೆಗಳಂದಾಗ ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆ ಅಂತ ಹೇಳಿ ನೈಋತ್ಯ ಮಾನ್ಸೂನ್ ಮಾರುತಗಳ ಎರಡು ಶಾಖೆಗಳನ್ನು ಒಳಗೊಂಡಿರುವಂತದ್ದಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾದ ಸ್ಥಳ ಯಾವುದು ಮಾಸಿನ್ ರಾಮ್ ಅನ್ನೋದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರುವಂತಹ ಸ್ಥಳ ಆಗಿರುವಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಸುರಿಸುವ ಮಾರುತಗಳೆಂದರೆ ಯಾವ ಮಾರುತಗಳು ಹೆಚ್ಚು ಮಳೆ ಸುರಿಸುತ್ತವೆ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಬೀಸುವಂಥ ಮಾನ್ಸೂನ್ ಮಾರುತಗಳು ಹೆಚ್ಚು ಮಳೆ ಸುರಿಸುವಂಥ ಮಾರುತಗಳಾಗಿರುವಂಥದ್ದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ರುಯ್ಲಿ ಅನ್ನೋದು ಅತಿ ಕಡಿಮೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಸ್ಥಳ ಅಂದರೆ ರುಯ್ಲಿ ಅಂಥೇಳಿ ಹೇಳುವಂಥದ್ದಾಗಿ ಇನ್ನು ಆವೃತ್ತ ಮಾರುತಗಳು ಅಥವಾ ಚಂಡಮಾರುತ ಸೈಕ್ಲೋನ್ ಮಾರುತಗಳು ಅಂತ ಹೇಳಿ ಕರೆಯಲಾಗ್ತದೆ ಸಂಭವಿಸುವಂಥ ಕಾಲ ಯಾವುದು ಹೆಚ್ಚಾಗಿ ಈ ಆವೃತ ಮಾರುತಗಳು ಅಥವಾ ಸೈಕ್ಲೋನ್ಗಳು ಅಥವಾ ಚಂಡಮಾರುತಗಳು ಸಂಭವಿಸುವಂಥ ಕಾಲ ಅಂದಾಗ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ವಾಪಸ್ ತಿರುಗಿ ಹೋಗ್ತಾ ಇರುವಂಥ ಸನ್ನಿವೇಶದಲ್ಲಿ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಭಾರತದಲ್ಲಿ ಪ್ರವೇಶ ಆಗುವಂಥದ್ದು ನೈಋತ್ಯ ಮಾನ್ಸೂನ್ ಮಾರುತಗಳೊಂದಿಗೆ ಒಂದು ಮಳೆಗಾಲ ಪ್ರಾರಂಭ ಆಗುವಂಥದ್ದಾಗ್ತದೆ ಈ ಒಂದು ಹಿಂಗಾರು ಮಳೆಗಾಲ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ವಾಪಸ್ ತಿರುಗುವಂಥದ್ದು ಅಥವಾ ಈಶಾನ್ಯ ದಿಕ್ಕಿನಿಂದ ವಾಪಸ್ ಬರುವಂಥ ಸನ್ನಿವೇಶ ಈ ಒಂದು ಚಂಡಮಾರುತಗಳು ಅಥವಾ ಆವೃತ ಮಾರುತಗಳು ಹೆಚ್ಚಾಗಿ ಸಂಭವಿಸುವಂಥದ್ದು ಆಗಿರುತ್ತದೆ ಬೇಸಿಗೆಯಲ್ಲಿ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶ ಹೊಂದಿರಲು ಕಾರಣವೇನು ಯಾವ ಕಾರಣಕ್ಕೋಸ್ಕರ ಉತ್ತರ ಭಾರತ ಹೆಚ್ಚು ಉಷ್ಣಾಂಶ ಅಂದ್ರೆ ಸೂರ್ಯನ ನೇರವಾದಂಥ ಕಿರಣಗಳು ಅಥವಾ ಲಂಬವಾದಂಥ ಕಿರಣಗಳು ಉತ್ತರಾರ್ಧ ಗೋಳಾರ್ಧ ಮೇಲೆ ಬೀಳುವ ಕಾರಣಕ್ಕೋಸ್ಕರ ಬೇಸಿಗೆಯಲ್ಲಿ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶ ಹೊಂದಿರುವಂಥದ್ದು ಆಗಿರುತ್ತದೆ ನದಿಗಳು ಸಂಚಯಿಸಿದ ಮಣ್ಣು ಯಾವುದು ಈ ನದಿಗಳು ಸಂಚಯಿಸಿರುವಂತಹ ಮಣ್ಣು ಮೆಕ್ಕಲು ಮಣ್ಣು ಆಗಿರುವಂಥದ್ದು ಆಗಿದೆ ರೀಗರ್ ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯಲ್ಪಡುವ ಮಣ್ಣು ಯಾವುದು ಅಂದಾಗ ಕಪ್ಪು ಮಣ್ಣನ್ನು ರೀಗರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತ ಹೇಳಿ ಇನ್ನು ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಈ ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿರುವಂಥ ಮಣ್ಣು ಅಂದಾಗ ಕಪ್ಪು ಮಣ್ಣು ಇದು ಬಹಳ ಸೂಕ್ತವಾಗಿರುವಂಥ ಮಣ್ಣಾಗಿರುವಂಥದ್ದು ಕಪ್ಪು ಮಣ್ಣು ಉತ್ಪತ್ತಿಗೆ ಕಾರಣ ಯಾವ ಒಂದು ಕಾರಣದಿಂದ ಕಪ್ಪು ಮಣ್ಣು ಉತ್ಪತ್ತಿ ಆಗ್ತಂದಾಗ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದ ಕಾರಣದಿಂದಾಗಿ ಈ ಕಪ್ಪು ಮಣ್ಣು ಉತ್ಪತ್ತಿಯಾಗುವಂಥದ್ದಾಗಿದೆ ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳಲು ಕಾರಣ ಯಾವ ಕಾರಣಕ್ಕೋಸ್ಕರ ಹೆಚ್ಚು ಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತದೆ ಅಂದಾಗ ಒತ್ತೊತ್ತಾದ ಕಣಗಳಿಂದ ಕಾರ ಈ ಒತ್ತೊತ್ತಾಗಿರುವಂಥ ಕಣಗಳ ರಚನೆಯ ಕಾರಣದಿಂದಾಗಿ ಏನಾಗ್ತದೆ ಇದು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥದ್ದಾಗಿದೆ ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾವಲಯದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾದ ಮಣ್ಣು ಯಾವುದು ಈ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅಂದಾಗ ಕಪ್ಪು ಮಣ್ಣು ವ್ಯಾಪಕವಾಗಿ ಒಂದು ಹಂಚಿಕೆಯಾಗಿರುವಂಥ ಮಣ್ಣು ಆಗಿರುವಂಥದ್ದು ಆಗಿದೆ ಇನ್ನು ಗ್ರಾನೈಟ್ ನೀಸಾ ಮತ್ತು ಇತರೆ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾದ ಮಣ್ಣು ಯಾವುದು ಅಂದಾಗ ಈ ಒಂದು ಗ್ರಾನೈಟು ನೀಸಾ ಮತ್ತು ಇತರ ಸ್ಫಟಿಕ ಶಿಲೆಗಳಿಂದ ಉತ್ಪತ್ತಿಯಾಗಿರುವಂಥ ಮಣ್ಣು ಕೆಂಪು ಮಣ್ಣು ಆಗಿರುವಂಥದ್ದಾಗಿದೆ ಇನ್ನು ಕೆಂಪು ಮಣ್ಣಿನಲ್ಲಿ ತೇವಾಂಶ ಸಂಗ್ರಹ ಸಾಮರ್ಥ್ಯ ಕಡಿಮೆ ಏಕೆಂದರೆ ಯಾವ ಕಾರಣಕ್ಕೋಸ್ಕರ ತೇವಾಂಶ ಸಂಗ್ರಹ ಕಡಿಮೆ ಇರ್ತದೆ ಅಂದಾಗ ಈ ಮರಳಿನ ಅಂಶ ಹೆಚ್ಚಾಗಿದ್ದು ಜೇಡಿಯ ಪ್ರಮಾಣ ಕಡಿಮೆ ಇರುವ ಕಾರಣಕ್ಕೋಸ್ಕರ ಇಲ್ಲಿ ತೇವಾಂಶ ಪ್ರ ಸಂಗ್ರಹ ಸಾಮರ್ಥ್ಯ ಕಡಿಮೆ ಇರ್ತದೆ ಇನ್ನು ಮುಂದಿನ ಪ್ರಶ್ನೆ ವಿಶ್ವ ಗ್ರಾಹಕ ದಿನಾಚರಣೆ ಆಚರಿಸುವ ದಿನ ಯಾವುದು ಈ ವಿಶ್ವ ಗ್ರಾಹಕ ದಿನಾಚರಣೆ ಆಚರಿಸುವಂಥ ದಿನ ಮಾರ್ಚ್ ಹದಿನೈದರಂದು ಆಚರಿಸಲಾಗ್ತದೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಉಷ್ಣವಲಯದ ಭಾಗಗಳಲ್ಲಿ ಉತ್ಪತ್ತಿಯಾಗುವ ಮಣ್ಣು ಯಾವುದು ಅಧಿಕ ಉಷ್ಣಾಂಶನು ಬೀಳುವಂಥದ್ದು ಮತ್ತು ಅಧಿಕ ಮಳೆ ಬೀಳುವಂಥ ಪ್ರದೇಶದಲ್ಲಿ ಉತ್ಪತ್ತಿಯಾಗುವಂಥ ಮಣ್ಣು ಅಂತ ಹೇಳಿ ಕೇಳಿದಾಗ ಇಲ್ಲಿ ಲ್ಯಾಟ್ರೈಟ್ ಮಣ್ಣು ಅಥವಾ ಇದನ್ನು ಜಂಬೆಟ್ಟಿಗೆ ಮಣ್ಣು ಅಂತ ಕರೆಯಲಾಗ್ತದೆ ಈ ಮಣ್ಣು ಉತ್ಪತ್ತಿಯಾಗುವಂಥದಾಗಿ ಜಂಬಿಟ್ಟಿಗೆ ಮಣ್ಣು ಫಲವತ್ತಾದದಲ್ಲ ಏಕೆಂದರೆ ಯಾವ ಕಾರಣಕ್ಕೋಸ್ಕರ ಇದೊಂದು ಫಲವತ್ತಾದ ಮಣ್ಣು ಅಲ್ಲ ಅಂತ ಹೇಳಿ ಕೇಳಿರುವಂಥದ್ದು ಜಲವಿಲೀನೀಕರಣಗೊಳ್ಳುವ ಕಾರಣಕ್ಕೋಸ್ಕರ ಈ ಜಂಬಿಟ್ಟಿಗೆ ಮಣ್ಣು ಅತ್ಯಂತ ಫಲವತ್ತಾಗಿರುವಂಥ ಮಣ್ಣು ಅಲ್ಲ ಭಾರತದ ವಾಯುವ್ಯ ಭಾಗದಲ್ಲಿ ವಿಸ್ತಾರವಾಗಿ ಹರಡಿರುವಂಥ ಮಣ್ಣು ಯಾವುದು ಹೆಚ್ಚು ಭಾಗದಲ್ಲಿ ಅಥವಾ ವಿಸ್ತಾರ ಪ್ರದೇಶದಲ್ಲಿ ಹರಡಿರುವಂಥ ಮಣ್ಣು ವಾಯುವ್ಯ ಭಾಗದಲ್ಲಿ ಅಂದಾಗ ಮರುಭೂಮಿ ಮಣ್ಣು ವಾಯುವ್ಯ ಭಾಗದಲ್ಲಿ ಹೆಚ್ಚು ಹರಡಿರುವಂಥದ್ದು ಆಗಿದೆ ಇನ್ನು ಅತಿ ಹೆಚ್ಚು ಉಪ್ಪಿನಾಂಶ ಹೊಂದಿರುವ ಮಣ್ಣು ಯಾವುದು ಈ ಅತಿ ಹೆಚ್ಚು ಉಪ್ಪಿನಾಂಶ ಹೊಂದಿರುವಂತಹ ಮಣ್ಣು ಮರುಭೂಮಿ ಮಣ್ಣು ಆಗಿರುವಂಥದ್ದು ಆಗಿದೆ ಪರ್ವತ ಮಣ್ಣು ಉತ್ಪತ್ತಿಯಾಗುವುದು ಯಾವ ರೀತಿ ಅಂದಾಗ ಜೈವಿಕ ವಸ್ತುಗಳು ಕೊಳೆಯುವುದರಿಂದಾಗಿ ಈ ಪರ್ವತದ ಮಣ್ಣು ಉತ್ಪತ್ತಿಯಾಗುವಂಥದ್ದು ಆಗಿದೆ ಪರ್ವತ ಮಣ್ಣು ಫಲವತ್ತಾಗಿರಲು ಕಾರಣ ಸಸ್ಯಾಂಶ ಅಧಿಕವಿರುವ ಕಾರಣಕ್ಕೋಸ್ಕರ ಅಲ್ಲಿ ಸಸ್ಯಾಂಶಗಳು ಕೊಳೆತು ಮಣ್ಣಾಗುವ ಕಾರಣಕ್ಕೋಸ್ಕರ ಅಲ್ಲಿ ಫಲವತ್ತಾಗಿರುವಂಥದ್ದು ಆಗಿರ್ತದೆ ನೆಡುತೋಟದ ಬೆಳೆಗಳಿಗೆ ಸೂಕ್ತವಾದ ಮಣ್ಣು ಯಾವುದು ಈ ನೆಡುತೋಟದ ಬೆಳೆಗಳಿಗೆ ಪರ್ವತದ ಮಣ್ಣು ಅತ್ಯಂತ ಸೂಕ್ತವಾಗಿರುವಂಥ ಮಣ್ಣು ಆಗಿರುವಂಥದ್ದಾಗಿದೆ ಮಣ್ಣು ಎಂದರೆ ಏನು ಅಂದಾಗ ಖನಿಜ ಜೈವಿಕಾಂಶಗಳ ಸಂಯೋಜನೆ ಉಳ್ಳ ಭೂ ಮೇಲ್ಭಾಗದ ಪದರನ್ನು ಮಣ್ಣು ಅಂಥೇಳಿ ಕರೆಯಲಾಗ್ತದೆ ಮಣ್ಣಿನ ಸವೆತ ಎಂದರೇನು ಅಂತ ಅಂತೇಳಿ ಅಂದಾಗ ನೈಸರ್ಗಿಕ ಕೃತ್ರಗಳಿಂದ ಮಣ್ಣಿನ ಮೇಲ್ಭಾಗ ಕೊಚ್ಚಿ ಹೋಗುವುದನ್ನು ಮಣ್ಣಿನ ಸವೆತ ಅಂತ ಕರೆದಿರುವಂಥದ್ದು ಇನ್ನು ಇತ್ತೀಚೆಗೆ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗುತ್ತಿದೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಜಲಾಶಯಗಳಲ್ಲಿ ನೀರು ಸಂಗ್ರಹವಾಗುವಂಥದ್ದು ಕಡಿಮೆ ಆಗ್ತಿದೆ ಅಂದಾಗ ಇಲ್ಲಿ ನದಿಗಳಲ್ಲಿ ಹೂಳು ತುಂಬಿಕೊಳ್ಳುವ ಕಾರಣಕ್ಕೋಸ್ಕರ ಈ ಜಲಾಶಯಗಳಲ್ಲಿ ನದಿ ನೀರು ಸಂಗ್ರಹ ಸಾಮರ್ಥ್ಯ ಆಗಿರುವಂಥದ್ದು ಆಗಿದೆ ಹೆಚ್ಚು ಹೆಚ್ಚು ಹೂಳು ತುಂಬಿಕೊಳ್ಳುವುದರಿಂದ ಕೆಳಗಡೆ ಎಲ್ಲ ಹೂಳು ಇರುತ್ತದೆ ಮೇಲ್ಭಾಗದಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗುವಂಥದ್ದಾಗಿದೆ ಇನ್ನು ಮಣ್ಣಿನ ಸಂರಕ್ಷಣೆ ಎಂದರೆ ಏನು ಅಂತೇಳಿದಾಗ ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆ ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಅದು ಸವೆತ ಆಗುವಂಥದ್ದನ್ನು ತಡೆಗಟ್ಟುವಂಥದ್ದು ಮತ್ತು ಅದರ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂಥದ್ದನ್ನು ಮಣ್ಣಿನ ಸಂರಕ್ಷಣೆ ಹೇಳಿ ಕರೆದಿರುವಂಥದ್ದು ಅರಣ್ಯ ಅಥವಾ ಕಾಡು ಎಂದರೆ ಏನು ಅಂದಾಗ ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಅಥವಾ ಕಾಡು ಅಂತೇಳಿ ಕರೆಯಲಾಗ್ತದೆ ವೃಕ್ಷ ಮತ್ತು ಇತರ ಸಸ್ಯ ಸಂಕುಲಗಳಿಂದ ಎತ್ತರವಾದ ದಟ್ಟವಾದ ಸದಾ ಹಸಿರಾಗಿರುವ ಅರಣ್ಯಗಳು ಯಾವುವು ಅಂದಾಗ ನಿತ್ಯ ಹರಿದುವರ್ಣ ಕಾಡುಗಳು ಎತ್ತರವಾಗಿರ್ತವೆ ದಟ್ಟವಾಗಿರ್ತವೆ ಮತ್ತು ವರ್ಷ ಪೂರ್ತಿ ಹಚ್ಚ ಹಸಿರಿನಿಂದ ಕೂಡಿರುವಂಥ ಕಾಡುಗಳಾಗಿರುವಂಥದ್ದಾಗಿದೆ ಉನ್ ಉಷ್ಣ ವಲಯದ ಎಲೆ ಉದುರಿಸುವ ಕಾಡುಗಳನ್ನು ಹೀಗೂ ಕರೆಯುವರು ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಥವಾ ಪರ್ಣಪಾತಿ ಕಾಡುಗಳು ಅಂತ ಹೇಳಿ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳಿಗೆ ಕರೆಯಲಾಗ್ತದೆ ಭಾರತದ ವಿಶಾಲ ಪ್ರದೇಶದಲ್ಲಿ ಹಂಚಿಕೆಯಾದ ಅರಣ್ಯಗಳು ಯಾವುವು ಅಂದಾಗ ಪರ್ಣಪಾತಿ ಕಾಡುಗಳು ಭಾರತದ ವಿಶಾಲ ಪ್ರದೇಶದಲ್ಲಿ ಹಂಚಿಕೆಯಾಗಿರುವಂಥ ಕಾಡುಗಳಾಗಿದ್ದಾವೆ ಇನ್ನು ಮಾನ್ಸೂನ್ ಅರಣ್ಯಗಳೆಂದರೆ ಮಾನ್ಸೂನ್ ಅರಣ್ಯಗಳೆಂದರೆ ವಸಂತ ಋತು ಅಥವಾ ಬೇಸಿಗೆಯ ಆರಂಭದಲ್ಲಿ ಎಲೆ ಉದುರಿಸುವ ಕಾಡುಗಳನ್ನು ಮಾನ್ಸೂನ್ ಅರಣ್ಯಗಳು ಅಂತೇಳಿ ಕರೆಯುತ್ತವೆ ವಸಂತ ಋತು ಅಥವಾ ಮತ್ತು ಬೇಸಿಗೆ ಆರಂಭದಲ್ಲಿ ಏನಾಗ್ತದೆ ಎಲೆಗಳನ್ನು ಇವು ಉದುರಿಸಿಕೊಳ್ತವೆ ಆ ಕಾರಣಕ್ಕೋಸ್ಕರ ಇವುಗಳನ್ನು ಮಾನ್ಸೂನ್ ಕಾಡುಗಳು ಪರ್ವತ ಕಾಡುಗಳೆಂದರೇನು ಪರ್ವತದ ಕಾಡುಗಳೆಂದರೆ ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವ ಸಸ್ಯವರ್ಗವನ್ನು ಪರ್ವತ ಕಾಡುಗಳು ಅಂತೇಳಿ ಕರೆಯುವಂಥದ್ದಾಗಿದೆ ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುವ ಅರಣ್ಯ ಯಾವುದು ಪರ್ವತ ಕಾಡುಗಳು ಈ ಹಿಮಾಲಯ ಪರ್ವತದಲ್ಲಿ ಕಂಡು ಬರುವಂಥ ಅರಣ್ಯಗಳಾಗಿರುವಂಥದ್ದು ನದಿ ಮುಖಜ ಭೂಮಿ ಪ್ರದೇಶದಲ್ಲಿ ಕಂಡುಬರುವ ಅರಣ್ಯಗಳು ಯಾವುವು ನದಿ ಮುಖಜ ಭೂಮಿ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತವೆ ಇನ್ನು ಬಿಳಿಲುಗಳನ್ನು ಹೊಂದಿರುವ ಅರಣ್ಯಗಳು ಯಾವುವು ಅಂದಾಗ ಬಿಳಿಲುಗಳು ಹೊಂದಿರುವಂಥ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳಾಗಿರುವಂಥದ್ದು ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ರಾಜ್ಯವಾಗಿರುವಂಥದ್ದು ಅತಿ ಕಡಿಮೆ ಅರಣ್ಯ ಹೊಂದಿರುವಂಥ ರಾಜ್ಯ ಅಂದಾಗ ಗೋವಾ ರಾಜ್ಯವು ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವಂಥ ರಾಜ್ಯವಾಗಿರುವಂಥದ್ದಾಗಿದೆ ಸಾವಿರದ ಒಂಬೈನೂರ ಐವತ್ತೆರಡರ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಅರಣ್ಯದ ಶೇಕಡಾ ಪ್ರಮಾಣ ಎಷ್ಟು ಇರಬೇಕು ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂದಾಗ ಇಲ್ಲಿ ಮೂವತ್ತ್ಮೂರು ಪಾಯಿಂಟ್ ಮೂರು ಪರ್ಸೆಂಟೇಜು ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಇರಬೇಕಾಗಿರುವಂಥ ಅರಣ್ಯ ಆಗಿರುವಂಥದ್ದು ಆದರೆ ಭಾರತದಲ್ಲಿ ಇಷ್ಟು ಅರಣ್ಯ ಇಲ್ಲ ಅರಣ್ಯ ಸಂರಕ್ಷಣೆ ಎಂದರೆ ಏನು ಅರಣ್ಯ ಸಂರಕ್ಷಣೆ ಎಂದರೆ ಅರಣ್ಯ ನಾಶ ಮಿತಿ ಮೀರಿದ ಅರಣ್ಯ ಸಂಪತ್ತಿನ ಸಮಗ್ರ ನಿಯಂತ್ರಣ ಹಾಗೂ ಅರಣ್ಯ ನಿರ್ವಹಣೆಯ ಪ್ರಕ್ರಿಯೆಯನ್ನು ಅರಣ್ಯ ಸಂರಕ್ಷಣೆ ಅಂತ ಹೇಳಿ ಕರೆಯಲಾಗ್ತದೆ ವನ್ಯಜೀವಿಧಾಮಗಳೆಂದರೆ ವನ್ಯಜೀವಿಧಾಮಗಳೆಂದರೆ ವನ್ಯಜೀವಿಗಳಿಗೆ ರಕ್ಷಣೆ ನೀಡುವಂಥ ಸ್ಥಳವನ್ನು ವನ್ಯಜೀವಿಧಾಮಗಳು ಅಂತ ಹೇಳಿ ಕರೆಯಲಾಗ್ತದೆ ಜೀವ ಸಂರಕ್ಷಣಾ ವಲಯವೆಂದರೆ ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗವನ್ನು ಜೀವ ಸಂರಕ್ಷಣಾ ವಲಯ ಅಂತ ಹೇಳಿ ಕರೆಯಲಾಗ್ತದೆ ಸಿಂಧೂ ನದಿ ಜನಿಸುವ ಸ್ಥಳ ಯಾವುದು ಸಿಂಧೂ ನದಿ ಜನಿಸುವಂಥ ಸ್ಥಳ ಕೈಲಾಸ ಪರ್ವತದಲ್ಲಿ ಇದು ಜನಿಸ್ತದೆ ಭಾರತದ ಉದ್ದವಾದ ನದಿ ಯಾವುದು ಗಂಗಾ ನದಿಯು ಭಾರತದ ಉದ್ದವಾಗಿರುವಂಥ ನದಿಯಾಗಿರುವಂಥದ್ದು ಗಂಗಾ ನದಿ ಜನಿಸುವ ಸ್ಥಳ ಯಾವುದು ಅಂದಾಗ ಗಂಗೋತ್ರಿಯು ಗಂಗಾ ನದಿ ಜನಿಸುವಂಥ ಸ್ಥಳವಾಗಿರುವಂಥದ್ದು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಹೀಗೆ ಕರೆಯುವರು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮ ಅಂತೇಳಿ ಕರೆಯಲಾಗ್ತದೆ ಗಂಗಾ ನದಿಗೆ ಸೇರುವ ಅತಿ ಉದ್ದವಾದ ನ ಉಪನದಿ ಯಾವುದು ಯಮುನಾ ನದಿಯು ಗಂಗಾ ನದಿಗೆ ಬಂದು ಸೇರುವಂತಹ ಅತಿ ಉದ್ದವಾಗಿರುವಂತಹ ಉಪನದಿಯಾಗಿರುವಂಥದ್ದು ಇನ್ನು ಬ್ರಹ್ಮಪುತ್ರ ನದಿ ಉಗಮ ಸ್ಥಳ ಯಾವುದು ಬ್ರಹ್ಮಪುತ್ರ ನದಿಯ ಉಗಮ ಸ್ಥಳ ಚಮ್ ಯಂಗ್ ಡಂಗ್ ಅನ್ನೋದು ಬ್ರಹ್ಮಪುತ್ರ ನದಿಯ ಉಗಮ ಸ್ಥಳವಾಗಿರುವಂಥದ್ದು ಬ್ರಹ್ಮಪುತ್ರ ನದಿ ಭಾರತ ಸೇರುವ ರಾಜ್ಯ ಯಾವುದು ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಭಾರತವನ್ನು ಬಂದು ಸೇರ್ತದೆ ನೆಕ್ಸ್ಟು ಮಹಾನದಿಯ ಉಗಮ ಸ್ಥಳ ಮಹಾನದಿಯ ಉಗಮ ಸ್ಥಳ ಸಿವಾಹದಲ್ಲಿ ಉಗಮ ಆಗುವಂಥದ್ದಾಗಿದೆ ದಕ್ಷಿಣ ಭಾರತದ ಉದ್ದವಾದ ನದಿ ಯಾವುದು ದಕ್ಷಿಣ ಭಾರತದ ಉದ್ದವಾದ ನದಿ ಗೋದಾವರಿ ನದಿಯು ಉದ್ದವಾಗಿರುವಂಥದ್ದು ಆಗಿದೆ ಗೋದಾವರಿ ನದಿ ಜನಿಸುವ ಸ್ಥಳ ಯಾವುದು ಗೋದಾವರಿ ನದಿ ಜನಿಸುವಂಥ ಸ್ಥಳ ತ್ರಯಂಬಕ್ಕ ಅನ್ನೋ ಒಂದು ಸ್ಥಳದಲ್ಲಿ ಗೋದಾವರಿ ನದಿ ಜನಿಸುವಂಥ ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು ಕೃಷ್ಣಾ ನದಿಯ ಉಗಮ ಸ್ಥಳ ಮಹಾಬಲೇಶ್ವರ ಅನ್ನೋ ಸ್ಥಳದಲ್ಲಿ ಉಗಮವಾಗ್ತದೆ ಇನ್ನು ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ ಅನ್ನೋದು ಆಗಿರುವಂಥದ್ದಾಗಿ ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಹೆಸರಿಸಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಂದಾಗ ನರ್ಮದಾ ಮತ್ತು ತಾಪಿ ಪ್ರಮುಖವಾಗಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಾಗಿರುವಂಥದ್ದು ನರ್ಮದಾ ನದಿ ಜನಿಸುವ ಸ್ಥಳ ಯಾವುದು ಅಮರಕಂಟಕ ಅನ್ನೋ ಒಂದು ಸ್ಥಳದಲ್ಲಿ ನರ್ಮದಾ ನದಿ ಜನಿಸ್ತದೆ ತಾಪಿ ನದಿಯ ಉಗಮ ಸ್ಥಾನ ಯಾವುದು ಮುಲ್ತಾಯಿ ಅನ್ನೋದು ತಾಪಿ ನದಿಯ ಉಗಮ ಸ್ಥಾನವಾಗಿರುವಂಥದ್ದು ನೀರಾವರಿ ಎಂದರೆ ನೀರಾವರಿ ಎಂದರೆ ಕೃಷಿ ಭೂಮಿಗೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ಇಲ್ಲಿ ಕೃತಕವಾಗಿ ನೀರು ಪೂರೈಕೆ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ನೀರಾವರಿ ಅಂದರೆ ಕೃಷಿ ಭೂಮಿಗೆ ಕೃತಕವಾಗಿ ನೀರಾ ನೀರನ್ನು ಪೂರೈಕೆ ಮಾಡುವುದನ್ನು ನೀರಾವರಿ ಅಂತ ಹೇಳಿ ಕರೆಯಲಾಗ್ತದೆ ಭಾರತದ ಅತಿ ಪ್ರಮುಖವಾದ ನೀರಾವರಿ ವಿಧಾನ ಭಾರತದ ಪ್ರಮುಖವಾಗಿರುವಂಥ ನೀರಾವರಿ ವಿಧಾನ ಬಾವಿ ನೀರಾವರಿಯು ಪ್ರಮುಖವಾಗಿರುವಂಥ ನೀರಾವರಿ ವಿಧಾನ ಆಗಿರುವಂಥ ಭಾರತದ ಯಾವ ಭಾಗದಲ್ಲಿ ಬಾವಿ ನೀರಾವರಿ ವ್ಯಾಪಕವಾಗಿ ರೂಢಿಯಲ್ಲಿದೆ ಭಾರತದ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಹೆಚ್ಚಾಗಿ ಈ ಬಾವಿ ನೀರಾವರಿ ಪದ್ಧತಿ ರೂಢಿಯಲ್ಲಿರುವಂಥದಾಗಿದೆ ಪ್ರಪಂಚದಲ್ಲಿ ವಿಸ್ತಾರವಾದ ಕಾಲುವೆ ನೀರಾವರಿ ಈ ದೇಶದಲ್ಲಿದೆ ಭಾರತದಲ್ಲೇ ಪ್ರಪಂಚದಲ್ಲಿ ಅತ್ಯಂತ ವಿಸ್ತಾರವಾಗಿರುವಂಥ ಕಾಲುವೆ ನೀರಾವರಿ ಯೋಜನೆ ಇರುವಂಥದ್ದು ಆಗಿದೆ ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿ ಇವರಿಗಿದೆ ಸರ್ಕಾರವು ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು ಆಗಿದೆ ಪ್ರವಾಹ ಕಾಲುವೆ ಎಂದರೆ ಏನು ಅಣೆಕಟ್ಟು ಕಟ್ಟದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದನ್ನು ಪ್ರವಾಹ ಕಾಲುವೆ ಅಂತ ಹೇಳಿ ಕರೆಯಲಾಗ್ತದೆ ಸಾರ್ವಕಾಲಿಕ ಕಾಲುವೆ ಎಂದರೆ ಅಣೆಕಟ್ಟು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ಕಾಲುವೆ ಮೂಲಕ ನೀರು ಪೂರೈಸುವುದನ್ನು ಇಲ್ಲಿ ಸಾರ್ವಕಾಲಿಕ ಇಲ್ಲಿ ಸಂಗ್ರಹ ಮಾಡಿರಲಾಗ್ತದೆ ಅದರ ಮೂಲಕ ಎಲ್ಲ ಕಾಲದಲ್ಲೂ ಸಹ ನೀರು ಪೂರೈಕೆ ಮಾಡಲಾಗ್ತದೆ ಕೆರೆ ಎಂದರೆ ಏನಂದಾಗ ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡ ಜಲಾಶಯವನ್ನು ಕೆರೆ ಅಂತೇಳಿ ಕರೆಯಲಾಗ್ತದೆ ಭಾರತದಲ್ಲಿ ಕೆರೆ ನೀರಾವರಿ ಕ್ಷೇತ್ರ ಕಡಿಮೆಯಾಗಲು ಕಾರಣ ಕೆರೆಗಳು ಋತುಕಾಲಿಕವಾಗಿರುವ ಕಾರಣಕ್ಕೋಸ್ಕರ ಭಾರತದಲ್ಲಿ ಕೆರೆ ನೀರಾವರಿ ಕ್ಷೇತ್ರ ಕಡಿಮೆಯಾಗಿದೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದರೇನು ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತೇಳಿ ಕರೆಯಲಾಗುವಂಥದ್ದು ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ದಾಮೋದರ್ ನದಿ ಕಣಿವೆ ಯೋಜನೆಯು ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿರುವಂಥದ್ದಾಗಿ ಅಮೆರಿಕದ ಟೆನಿಸ್ಸಿ ನದಿ ಕಣಿವೆ ಯೋಜನೆ ಮಾದರಿ ಅನುಸರಿಸಿ ನಿರ್ಮಿಸಲಾದ ನದಿ ಕಣಿವೆ ಯೋಜನೆ ಯಾವುದು ಈ ಟೆನಿಸ್ಸಿ ಮಾದರಿಯಲ್ಲಿ ಅನುಸರಿಸಿರುವಂಥದ್ದು ದಾಮೋದರ್ ನದಿ ಕಣಿವೆ ಯೋಜನೆಯು ಅಮೆರಿಕದ ಟೆನಿಸ್ಸಿ ಮಾದರಿಯಲ್ಲಿರುವಂಥದ್ದಾಗಿದೆ ದಾಮೋದರ್ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯಲು ಕಾರಣ ಪ್ರವಾಹದಿಂದ ಬೆಳೆ ಹಾಗೂ ಜನವಸತಿಗೆ ಹಾನಿ ಉಂಟು ಮಾಡುತ್ತದೆ ಆ ಕಾರಣಕ್ಕೋಸ್ಕರ ಇದನ್ನು ಬಂಗಾಳದ ಕಣ್ಣೀರಿನ ನದಿ ಬಂಗಾಳದ ದುಃಖಕರ ನದಿ ಅಂತ ಹೇಳಿದಕ್ಕೆ ಕರೆಯಲಾಗ್ತದೆ ಭಾಕ್ರಾನಲ್ ಅಣೆಕಟ್ಟು ಕಟ್ಟಿದ ನದಿ ಯಾವುದು ಭಾಕ್ರಾನಗಲು ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದಲ್ಲಿ ಕಟ್ಟಲಾಗಿರುವಂಥದ್ದಾಗಿದೆ ಭಾರತದಲ್ಲಿ ನೇರ ಗುರುತು ಅಣೆಕಟ್ಟು ಯಾವುದು ಭಾಕ್ರಾನಲ್ನ ಅಣೆಕಟ್ಟು ನೇರ ಗುರುತುಳ ಅಣೆಕಟ್ಟಾಗಿರುವಂಥದ್ದು ಬಾಕ್ರಾನಗಲ್ ಅಣೆಕಟ್ಟಿನ ಜಲಾಶಯದ ಹೆಸರು ಇದರ ಜಲಾಶಯದ ಹೆಸರು ಗೋವಿಂದ ಸಾಗರ್ ಅನ್ನೋದು ಬಾಕ್ರಾನಂಗಲ್ ಅಣೆಕಟ್ಟಿನ ಹಿನ್ನೀರಿನ ಜಲಾಶಯದ ಹೆಸರಾಗಿರುವಂಥದ್ದು ಒಡಿಸ್ಸಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಹಿರಾಕುಡ್ ಯೋಜನೆಯು ಒರಿಸ್ಸಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿರುವಂಥದ್ದಾಗಿದೆ ಭಾರತದಲ್ಲಿ ಉದ್ದವಾದ ಅಣೆಕಟ್ಟು ಯಾವುದು ಅಂದಾಗ ಹಿರಾಕುಡ್ ಭಾರತದಲ್ಲಿ ಉದ್ದವಾಗಿರುವಂಥ ಅಣೆಕಟ್ಟೆಯಾಗಿರುವಂಥದ್ದು ತುಂಗಭದ್ರಾ ಅಣೆಕಟ್ಟು ಕಟ್ಟಿದ ಸ್ಥಳ ಯಾವುದು ಮಲ್ಲಾಪುರ ಅನ್ನೋ ಒಂದು ಸ್ಥಳದಲ್ಲಿ ತುಂಗಭದ್ರಾ ಅಣೆಕಟ್ಟು ಕಟ್ಟಲಾಗಿರುವಂಥ ತುಂಗಭದ್ರಾ ಅಣೆಕಟ್ಟಿನ ಜಲಾಶಯದ ಹೆಸರು ಏನಂದಾಗ ಇದರ ಜಲಾಶಯದ ಹೆಸರು ಪಂಪ ಸಾಗರ ಅನ್ನುವಂಥದ್ದು ಆಗಿದೆ ಉತ್ತರ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಕೃಷ್ಣಾ ಮೇಲ್ದಂಡೆ ಯೋಜನೆಯು ಉತ್ತರ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿದೆ ಭಾರತ ಮತ್ತು ನೇಪಾಳ ದೇಶಗಳ ಸಂಯುಕ್ತ ನದಿ ಕಣಿವೆ ಯೋಜನೆ ಯಾವುದು ಭಾರತ ಮತ್ತು ನೇಪಾಳ ದೇಶಗಳ ಸಂಯುಕ್ತ ನದಿ ಕಣಿವೆ ಯೋಜನೆ ಕೋಸಿ ನದಿ ಕಣಿವೆ ಯೋಜನೆ ಆಗಿರುವಂಥದ್ದು ಕೋಸಿ ನದಿಗೆ ಅಣೆಕಟ್ಟು ಕಟ್ಟಿದ ಸ್ಥಳ ಯಾವುದು ಹನುಮಾನ ನಗರ ನೇಪಾಳದ ಹನುಮಾನ ನಗರ ಅನ್ನೋ ಒಂದು ಸ್ಥಳದಲ್ಲಿ ಕೋಸಿ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿರುವಂಥದ್ದು ಉತ್ತರ ಪ್ರದೇಶದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ರಿಹಾನ್ ಯೋಜನೆ ಉತ್ತರ ಪ್ರದೇಶದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ರಿಹಾನ್ ನದಿ ಯೋಜನೆ ಈ ಜಲಾಶಯದ ಹೆಸರಾಗಿದೆ ಗೋವಿಂದ ಪಂಥ ಜಲಾಶಯದ ಹೆಸರು ರಿಹಾನ್ ನದಿ ಕಣಿವೆ ಯೋಜನೆ ಆಗಿರುವಂಥದ್ದು ನಾಗಾರ್ಜುನ ಸಾಗರ ಯೋಜನೆ ಈ ರಾಜ್ಯದಲ್ಲಿದೆ ನಾಗಾರ್ಜುನ ಸಾಗರ ಯೋಜನೆಯು ತೆಲಂಗಾಣ ರಾಜ್ಯದಲ್ಲಿರುವಂಥದ್ದು ಆಗಿದೆ ಕೃಷ್ಣಾ ನದಿಗೆ ತೆಲಂಗಾಣದ ಈ ಸ್ಥಳದಲ್ಲಿ ಅಣೆಕಟ್ಟು ನಿರ್ಮಿಸಲಾಗಿದೆ ಕೃಷ್ಣಾ ನದಿಗೆ ನಾಗಾರ್ಜುನ ಕೊಂಡ ಅನ್ನೋ ಒಂದು ಸ್ಥಳದಲ್ಲಿ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ ನಾಗಾರ್ಜುನ ಸಾಗರ ಯೋಜನೆಯ ಮುಖ್ಯ ಉದ್ದೇಶ ಏನು ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಯು ನಾಗಾರ್ಜುನ ಸಾಗರ ಯೋಜನೆಯ ಪ್ರಮುಖ ಉದ್ದೇಶ ಆಗಿರುವಂಥದ್ದು ಬಾವಿ ನೀರಾವರಿ ಸಣ್ಣ ಹಿಡುವಳಿದಾರರಿಗೂ ಸೂಕ್ತ ಏಕೆಂದರೆ ಈ ಬಾವಿ ನೀರಾವರಿ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮತ್ತು ತಂತ್ರಜ್ಞಾನದ ಅಗತ್ಯತೆ ಇಲ್ಲ ಈಗ ಬೋರ್ವೆಲ್ ಅಂಥದ್ದೆಲ್ಲ ತಂತ್ರಜ್ಞಾನದ ಮೂಲಕ ತೋಡಬೇಕಾಗಿರುವಂಥದ್ದು ಆದರೆ ಬಾವಿ ನೀರಾವರಿ ಅಷ್ಟೊಂದು ತಂತ್ರಜ್ಞಾನದ ಅಗತ್ಯತೆ ಇಲ್ಲ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಬಹುದಾಗಿರುವಂಥದ್ದು ಪ್ರಾಚೀನ ಕಾಲದಿಂದಲೂ ಸಹ ಇದನ್ನು ಅನುಸರಿಸಿಕೊಂಡು ಬಂದಿರುವಂತಹ ನೀರಾವರಿ ಪದ್ಧತಿ ಆಗಿರುವಂಥದ್ದಾಗಿದೆ ಭೂ ಬಳಕೆ ಎಂದರೆ ಏನಂದಾಗ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಭೂ ಬಳಕೆ ಅಂತೇಳಿ ಕರೆಯಲಾಗ್ತದೆ ಸಾಗುವಳಿಗಾಗಿ ಬಳಕೆ ಮಾಡದ ಭೂಮಿ ಅಂದಾಗ ಪಾಳುಭೂಮಿ ಸಾಗುವಳಿಗಾಗಿ ಬಳಕೆ ಮಾಡದ ಇರುವಂಥ ಭೂಮಿಯಾಗಿರುವಂಥದ್ದು ವ್ಯವಸಾಯ ಅಥವಾ ಕೃಷಿ ಎಂದರೆ ಏನಂದಾಗ ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೆಯುವುದನ್ನು ಕೃಷಿ ಅಂತೇಳಿ ಕರೆಯಲಾಗ್ತದೆ ಇನ್ನು ಜೀವನಾಧಾರಿತ ಬೇಸಾಯ ಎಂದರೆ ಏನಂದಾಗ ರೈತನು ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೆಯುವುದನ್ನ ಜೀವನಾಧಾರಿತ ಬೇಸಾಯ ತನ್ನ ಒಂದು ಕುಟುಂಬದ ಬಳಕೆಗೆ ಏನು ಬೇಕು ಅಂತ ಬೆಳೆಗಳನ್ನು ಬೆಳೆಯುವಂಥದ್ದು ಜೀವನಾಧಾರಿತ ಬೇಸಾಯ ಆಗಿರುವಂಥದ್ದು ವರ್ಗಾವಣೆ ಬೇಸಾಯ ಎಂದರೆ ಏನಂದಾಗ ಕಾಡಿನ ಅಲ್ಪ ಭಾಗ ಕಡಿದು ಕೃಷಿ ಮಾಡಿ ಮಣ್ಣಿನ ಸಾರ ಕಡಿಮೆ ಆದಾಗ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗಿ ಕೃಷಿ ಮಾಡುವು ಈ ಒಂದು ಪ್ರದೇಶದಲ್ಲಿ ಕೃಷಿ ಕಾಡನ್ನು ಕಡಿದು ಕೃಷಿ ಮಾಡುವಂಥದ್ದು ಅದರ ಸಾರ ಯಾವಾಗ ಕಡಿಮೆ ಆಗ್ತದೋ ಕಡಿಮೆ ಆದ ತಕ್ಷಣ ಮತ್ತೊಂದು ಭಾಗದಲ್ಲಿ ಹೋಗಿ ಮತ್ತೊಂದು ಪ್ರದೇಶದಲ್ಲಿ ಕಾಡನ್ನು ಕಡಿದು ಅಲ್ಲಿ ಕೃಷಿ ಮಾಡುವಂಥ ಪದ್ಧತಿ ಇರುವಂಥದ್ದು ಇದು ವರ್ಗಾವಣೆ ಬೇಸಾಯ ಪದ್ಧತಿ ಅಂತೇಳಿ ಕರೆದಿರುವಂಥದ್ದು ಇನ್ನು ಸ್ಥಿರ ಜೀವನಾಧಾರಿತ ಬೇಸಾಯ ಅಂದರೆ ಏನು ಅಂದಾಗ ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿ ಸಾಗುವಳಿ ಮಾಡುವುದನ್ನು ಸ್ಥಾಯಿ ಬೇಸಾಯ ಅಥವಾ ಸ್ಥಿರ ಬೇಸಾಯ ಅಂತ ಹೇಳಿ ಒಂದೇ ಕಡೆಗೆ ನೆಲೆಸಿ ಅಲ್ಲಿ ಬೇಸಾಯ ಮಾಡುವಂಥದ್ದನ್ನು ಸ್ಥಾಯಿ ಬೇಸಾಯ ಅಥವಾ ಸ್ಥಿರ ಬೇಸಾಯ ಅಂತ ಹೇಳಿ ಕರೆಯಲಾಗ್ತದೆ ಸಾಂದ್ರ ಬೇಸಾಯ ಅಂದರೆ ಏನಂದಾಗ ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಯನ್ನು ಸಾಂದ್ರ ಬೇಸಾಯ ಅಂತೇಳಿ ಕರೆಯಲಾಗ್ತದೆ ನೋಡಿದ್ರಲ್ವ ಸ್ನೇಹಿತರೆ ಇವಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿರುವಂಥ ನೂರು ಪ್ರಮುಖವಾಗಿರುವಂಥ ಪ್ರಶ್ನೆಗಳಾಗಿರುವಂಥದ್ದು ಜೊತೆಗೆ ಇನ್ನಿತರ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ವೀಕ್ಷಿಸದೇ ಇದ್ದಲ್ಲಿ ಸಹ ಇಲ್ಲಿ ಒಂದನೇದಾಗಿ ಈ ಒಂದು ವಿಡಿಯೋವನ್ನು ವೀಕ್ಷಿಸ್ಬೋದು ಅಥವಾ ಎರಡನೇದಾಗಿ ಈ ವಿಡಿಯೋವನ್ನು ವೀಕ್ಷಿಸಬಹುದು ಅಥವಾ ಮೂರನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಆ ವಿಡಿಯೋನೂ ಸಹ ವೀಕ್ಷಿಸಬಹುದಾಗಿರುವಂಥದಾಗಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು